ಮೋದಿ ಹಾಗೂ ರಾಮಮಂದಿರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹರಿದಾಡಿದ್ದು, ಈ ಕುರಿತು ಹೇಳಿಕೆ ನೀಡಿರುವ ಶಾಸಕ ಶಿವಶಂಕರಪ್ಪ ವಿರುದ್ಧ ಗುಂಡ್ಲುಪೇಟೆಯಲ್ಲಿ ಎಚ್ವಿ ವಿಶ್ವನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಮಾತನಾಡಿದ ಅವರು, ಶಿವಶಂಕರಪ್ಪ ಯಾವ ರಾಜಕೀಯ ಮುತ್ಸದಿಯೂ ಅಲ್ಲ, ಈತ ಜಾತಿಯ ಮುತ್ಸದಿ. ಇಂತಹ ಕಿಡಿಗೇಡಿಗಳಿಂದ ಜನರು ಯಾವ ನಾಯಕನಿಗೂ ಗೌರವ ಕೊಡ್ತಿಲ್ಲ. ಕಾಂಗ್ರೆಸ್ ಜೀವಂತವಾಗಿದ್ರೆ ಮೊದಲು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ. ಸಂಸದ ಬಿವೈ ರಾಘವೇಂದ್ರ ಪರ ಬ್ಯಾಟ್ ಬೀಸಿದ ವಿಚಾರವಾಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಮಗನನ್ನ ಸಚಿವನನ್ನಾಗಿ ಮಾಡಿರುವ ನಾಯಕ ಇವರು. ಬೇರೆ ಪಕ್ಷದ ಪರ ಕ್ಯಾನ್ವಾಸ್ ಮಾಡೋದು ಎಷ್ಟು ಉತ್ತಮ ಗುಣ. ಬಿಜೆಪಿ ಪರ ಮಾತನಾಡುವ ಮೂಲಕ ನೆಂಟಸ್ಥನ ಉಳಿಸಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಅಂತ ಟೀಕಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಅವ್ನು ಫಸ್ಟ್ ಪಾರ್ಟಿ ಸಸ್ಪೆಂಡ್ ಮಾಡಿದ್ರು. ಶಾಮನೂರು ಶಿವಶಂಕರ್ ಯಾರಾದರೂ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತಾರೆ, ಶಾಸಕರಾಗಿ ಮಗ ಮಂತ್ರಿಯಾಗಿ ನೀನು ಕಾಂಗ್ರೆಸ್ಸಲ್ಲಿ ಇಟ್ಕೊಂಡ್ರೇ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ, ಏನು ಹೇಳ್ಬೇಕು ನಿಮಗೆ? ನೀನು ದೇಶವಾದಿನೋ ಜಾತಿವಾದಿನೋ? ಇಮಿಡಿಯೇಟ್ಲಿ ಔಟ್ ಫ್ರಮ್ ದಿ ಪಾರ್ಟಿ. ಇದೇ ಮೊದಲು ವಿಜೇಂದ್ರ ಪರ ಮಾತಾಡಿದ್ದಾರೆ, ನೆಂಟರು ಎಲ್ಲ ಹೋಗ್ತಾರೆ, ಪಾರ್ಟಿ ಸೋತರು ನೆಂಟರ್ಸ್ ಪಾಟೀಲ್ ಸರ್ಕಾರದಲ್ಲಿ. 36 ಜಯಂತಿಗೆ 72 ದಿವಸ ಹಾಳಾಗ್ತಾ ಇದೆ. ಪ್ರಿಪರೇಟ್ರಿ ಬೇರೆ ಏನಿಲ್ಲಪ್ಪ, ಅದಕ್ಕೆ ಒಂದು ದಿವಸ ಪ್ರಿಪರೇಟ್ರಿ, ಒಂದು ದಿವಸ ಜಯಂತಿ, 72 ದಿವಸ ಹೋಯಿತು.